ಹಾಯ್ ನಮಸ್ತೆ. ಇವತ್ತಿನ ವ್ಲಾಗ್ ಅಲ್ಲಿ ನಾವು ದೇವರ ಮನೆ ಎಲ್ಲಿಗೆ ಬಂದಿದ್ದೇವೆ. ಇದಿರೋದು ಕೊಟ್ಟಿಗೆ ಹಾರದಿಂದ ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಸಿಗುತ್ತೆ. ನೋಡಿ ಇಷ್ಟು ದೂರ ಬಂದ್ವಿ, ಸುಮಾರು ಒಂದೆರಡು ಬೆಟ್ಟದ ಮೇಲೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿದೆ ವ್ಯೂ. ಇವಾಗ ಇದರ ಮೇಲೆ ಹೋಗ್ತಾ ಇದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಥರ ಹಾಕಿದ್ದಾರೆ ಬೋರ್ಡು. ಬೋರ್ಡು ಹಾಕಿದ್ರು ಹಾಕಿಲ್ಲ ಅಂದ್ರೂ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಆದರೆ ಇಲ್ಲಿ ಬಂದಂತಹ ಕೆಲವು ಅತಿ ಬುದ್ಧಿವಂತರು ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕಿದ್ದಾರೆ. 2-3 ಬೆಟ್ಟ ಆಯಿತು, ಇವಾಗ ಕೊನೆಯದು. ಇವಾಗ ಇಲ್ಲಿಗೆ ಎಲ್ಲನೂ ದೂರದಿಂದ ಹತ್ತಿರ ಇರೋ ಥರ ಕಾಣುತ್ತೆ, ಹತ್ತಿರ ಹೋದಾಗಲೇ ಗೊತ್ತಾಗೋದು. ಇನ್ನೂ ವಾಕ್ ಮಾಡೋಕ್ಕಿದೆ, ಬಟ್ ಓಕೆ ನಡಿಬಹುದು. ಚೆನ್ನಾಗಿದೆ ವ್ಯೂ ಪಾಯಿಂಟ್ ನೋಡಿದಾಗ ಸುಸ್ತೆಲ್ಲ ಮರ್ತು ಹೋಗುತ್ತೆ. ನನ್ನ ಮಗ ತುಂಬ ಇಂಟ್ರೆಸ್ಟಿಂದ ಹೋಗ್ತಾ ಇದ್ದಾನೆ. ಇಷ್ಟು ಬಿಸಿಲಿದೆ ಅಲ್ಲ. ಇವಾಗ ನೋಡಿ ಈ ಕಡೆ ನೋಡಿ, ಈ ಕಡೆ ಇವಾಗ ಮೋಡ ಇದೆ. ಇಷ್ಟು ಜಾಗ ಯಾವ ಥರ ಆಗಿದೆ ನೋಡಿ, ಫುಲ್ ಡಾರ್ಕ್ ಆಗಿದೆ ಇವಾಗ ಇಷ್ಟು ಜಾಗಕ್ಕೆ. ಅಲ್ಲಿ ಕಾಣ್ತಿರೋದು ದೇವಸ್ಥಾನ. ಇಷ್ಟು ಮೋಡದಿಂದ ಇಷ್ಟು ಜಾಗ ಕವರ್ ಆಗಿದೆ, ಫುಲ್ಲು ಡಾರ್ಕ್ ಆಯ್ತು. ಅಲ್ಲಿ ಸೇಮ್ ಇಷ್ಟೇ ಇತ್ತು, ಅಲ್ಲೂ ಇಷ್ಟೇ ಬಿಸಿಲಿತ್ತು, ಇಷ್ಟೇ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ಪಾಯಿಂಟ್. ಆಯಿತು, ಫುಲ್ಲು ಕವರ್ ಆಯಿತು. ಸೂರ್ಯ ಮೋಡದಲ್ಲಿ ಕವರ್ ಆದಾಗೆ ನಾವು ಕವರ್ ಆಗ್ತೀವಿ. ಎಸ್, ಆಯಿತು. ನಮ್ಮ ಟ್ರೆಕ್ಕಿಂಗ್ ದೇವರ ಮನೆಯಲ್ಲಿ ನಮ್ಮ ಟ್ರೆಕ್ಕಿಂಗ್ ಎಲ್ಲ ಆಯಿತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಮೋಡ ಕೂಡ ಇದೆ. ಮಳೆ ಬರೋ ಮುಂಚೆ ಒಮ್ಮೆ ಬೆಟ್ಟದಿಂದ ಕೆಳಗೆ ಇಳಿಬೇಕು. ಮೆಲ್ಲ ಡೌನ್ ಇವಾಲ ಉಂತಿಲ್ಲ ಹಿಂಗಿಲ್ಲ ಗ್ಯಾನ ಮೆಲ್ಲ ಚಪ್ಪಲವೆ ಉಂಚಿವಲ್ಲ. ಹಾಂ, ಕಲ್ಲಾಯ್ತು ಅಲ್ಪ ಸ್ಲಿಪ್ ಆಫ್. ಒಂದು ಸೈಡ್ ಫುಲ್ ಕಲ್ಲು. ಅಷ್ಟು ಅಲ್ಲಿಂದ ಬಂದ್ವಿ, 1, 2, 3, 4
ಗುಡ್ಡ ಲೈನ್ ಬೈ ಲೈನ್ ಇತ್ತು. ಚಿಕ್ಕ ಚಿಕ್ಕ ಗುಡ್ಡದ ಮೇಲೆ ಫಸ್ಟ್ ಹೋಗ್ತೀವಿ ಅಂತ ಹೋದ್ವಿ. ಅಲ್ಲಿಂದ ಮತ್ತೆ ಇದು ಇನ್ನೊಂದು ಉಂಟಲ್ಲ ಹತ್ತಿರನಿದೆ ಅಲ್ಲ ಅಂತ ಅದರ ಮೇಲೆ ಒಂದು ಸ್ಟೆಪ್ ಹತ್ತಿ ಗೊತ್ತೇ ಆಗಿಲ್ಲ. ಲಾಸ್ಟ್ ಅಲ್ಲಿಗೆ ಎತ್ತರಕ್ಕೆ ನೋಡಿ ಅಲ್ಲಿಗೆ ಹೋಗಿದ್ವಿ. ಆಯಿತು, ಮೂರನೇ ಬೆಟ್ಟ ಕೂಡ ಇಳಿದಾಯಿತು ನೋಡಿ. ಅಲ್ಲಿ ಬರ್ತಾ ಇದ್ದಾರೆ ಬೇರೆ ಜನ. ಅಷ್ಟು ಅಲ್ಲಿ ಅಷ್ಟು ಎತ್ತರದಿಂದ ಬಂದ್ವಿ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್, ಮತ್ತು ಈಸಿಲಿ ಬೆಟ್ಟ ಹತ್ಬೋದು. ಲಾಸ್ಟ್ ಟೈಮ್ ಕಳಶಕ್ಕೆ ಹೋದಾಗ ಚಿಕ್ಕ ಟ್ರೆಕ್ಕಿಂಗ್ ಇತ್ತು, ಅದೇ ಕಷ್ಟ ಪಟ್ಟು ಹೋದ್ವಿ. ಬಟ್ ಈ ಸಲ ಗೊತ್ತಾಗಿಲ್ಲ, ತುಂಬ ಇಷ್ಟ ಆಯಿತು ಈ ಪ್ಲೇಸ್. ತುಂಬ ಚೆನ್ನಾಗಿದೆ, ಮತ್ತು ಏನಪ್ಪ ವ್ಯೂಸ್ ನೋಡಿಕೊಂಡು ನೋಡಿಕೊಂಡು ಟೈಮ್ ಹೋದದೇ ಗೊತ್ತಾಗಿಲ್ಲ. ಬ್ರೇಕ್ಫಾಸ್ಟ್ ಬೇರೆ ಇನ್ನೂ ಆಗಬೇಕು ನಮ್ಮದು. ಆಯಿತು, ಇದೇ ಲಾಸ್ಟ್ ಬೆಟ್ಟ ಅನಿಸುತ್ತೆ. ನಾನು ನನ್ನ ಮಗ ಇಬ್ಬರು ಇಲ್ಲೇ ಇದ್ದೀವಿ ಇನ್ನೂ. ಅದಂಡೆ ಆಂಡೆ ಲಾಸ್ಟ್ ದಾನೆ, ಒಂದೂ ಜಾಸ್ತಿ ಅಪ್ಪ. ಏ ನಮ್ಮ ರಾಂಗ್ ಬತ್ತ ಬರ್ಕಾನೆ ಉಳ್ಪಡ್ದು ಬರ್ಚು ಬರ್ಚು. ಆ ಬೆಟ್ಟಕ್ಕೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಹೋಗಿ ಹೋಗಿ ದಾರಿ ಥರ ಆಗಿಬಿಟ್ಟಿದೆ, ಚೆನ್ನಾಗಿತ್ತು. ಅಷ್ಟು ಸ್ಲಿಪ್ ಎಲ್ಲ ಆಗಲ್ಲ. ಇಲ್ಲಿ ಮಾತ್ರ ಫಸ್ಟ್ ನಾವು ಬರಬೇಕಾದ್ರೆ ಬೆಟ್ಟ ಸಿಗುತ್ತಲ್ಲ, ಇದು ಮಾತ್ರ ಸಿಕ್ಕಾಪಟ್ಟೆ ಕಲ್ಲಿದೆ, ಇದು ಸ್ಲಿಪ್ ಆಗುತ್ತೆ ಜಾಸ್ತಿ. ಇದರಲ್ಲಿ ಇನ್ನೂ ಜಾಸ್ತಿ ಸ್ಲೋ ಆಗ್ತೇವೆ. ಜಾಗ್ರತೆ ಎಲ್ಲ ಬಲ್ಲೆ ಅಲ್ಲಿದೆ ಗಾರ ಮೆಲ್ಲ ಬೈ ಅಲ್ಲಿ ಹಂಚಿ ಕ್ಲೌಡ್ ಬತ್ತೇನೆ. ಇದು ಪೂರ್ತಿ ಕಲ್ಲು. ನಾವು ಅದಕ್ಕೆ ಈ ಥರ ನಾವೇ ಹೊಸ ರೋಡ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆಯಿತು ನಮ್ಮ ಟ್ರಿಪ್ ನೋಡಿ. ಅಲ್ಲಿ ಕೂಡ ಜನ ಹೋಗ್ತಾ ಇದ್ದಾರೆ. ಮೇಲೆ ಮರ ಇದೆ, ಅದನ್ನು ವ್ಯೂ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಮರ ಇದೆ ಅಲ್ಲ. ಆಯಿತು, ದೇವರ ಮನೆ ನೋಡಿಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು. ನೀವು ಬನ್ನಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಈ ಮಳೆಗಾಲ ಎಲ್ಲ ಆದಮೇಲೆ ಫುಲ್ಲು ಗ್ರೀನರಿ ಇರುತ್ತೆ ಅಲ್ಲ, ಅವಾಗ ಇನ್ನೂ ಚೆಂದ ಇರುತ್ತೆ.